ಚಿಂಚೋಳಿ ತಾಲೂಕಿನಲ್ಲಿ ಸಮಾಜದ ಹೋರಾಟಗಾರರಾದ ಶ್ರವಣ್ ಕುಮಾರ್ ಡಿ ನಾಯಕ್ ವಿರುದ್ಧ ಸುಳ್ಳು ಪ್ರಕರಣ ಕೈಬಿಡುವಂತೆ ಆಗ್ರಹಿಸಿ ವಾಲ್ಮೀಕಿ ಸಮಾಜದಿಂದ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಹಾಗೂ ನಗರ ಘಟಕ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ವಿಷಯ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಸಮಾಜದ ಹೋರಾಟಗಾರರಾದ ಶ್ರವಣ್ ಕುಮಾರ್ ಡಿ ನಾಯಕ್ ವಿರುದ್ಧ ಸುಳ್ಳು ಪ್ರಕರಣ ಕೈಬಿಡುವ ಕುರಿತು ವಾಲ್ಮೀಕಿ ಜನಾಂಗದ ಅನ್ಯ ಜಾತಿಯವರು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಜಾತಿ ಪ್ರಮಾಣ ಪತ್ರ ಸಿಂಧತ್ವ ಪಡೆಯುತ್ತಿರುವ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡುತ್ತಿರುವ ಮತ್ತು ಮಾಡುತ್ತಿರುವುದು ಸಹಿಸಲಾಗದೆ ಹಿತಶತ್ರುಗಳು ಹೋರಾಟವನ್ನು ಕುಗ್ಗಿಸುವಂತೆ ಮಾಡುತ್ತಿರುವ ವಿರುದ್ಧ ಅಧಿಕಾರಿಗಳ ವಿರುದ್ಧ ಅನೇಕ ಮುಖಂಡರುಗಳು ಮಾತನಾಡಿ ಮೌನೇಶ್ ಶಕಾಪುರ್ ಗಂಗಾಧರ್, ನಾಯಕ ತಿಂಥಣಿ ವೆಂಕಟೇಶ್ ಬೇಟೆಗಾರ, ಜಿಲ್ಲಾಧ್ಯಕ್ಷರಾದ ಗೌಡಪ್ಪ ಗೌಡ ಮಾತನಾಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಂಕರಗೌಡ ಕೋಳಿಹಾಳ್, ಹನುಮಂತರಾಯ ಅಮ್ಮಾಪುರ್, ಭಲಭೀಮಾ ನ್ಯಾಯವಾದಿಗಳ ರಾಜಪೀಡ ನಾಯಕ್ ದೊರೆ ನಾಗರಾಜ್ ಫ್ಯಾಮಿಲಿ ಪರಶುರಾಮ್ ಗುಡ್ಡ ಸಮಾಜದ ಯುವಕರು ಭಾಗಿಯಾಗಿದ್ದರು. ವಿಶ್ವನಾಥ್, ಜೆಕೆ ನ್ಯೂಸ್ ಕನ್ನಡ, ಯಾದಗಿರಿ. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್, ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್, ಮೇನ್ ರೋಡ್, ಅಹಮದಾಬಾದ್. ಈ ಒಂದು ಹೋರಾಟದಲ್ಲಿ ಮುನ್ನುಗ್ಗತಕ್ಕಂತಹ ಶ್ರವಣ್ ಕುಮಾರ್ ಡಿ ನಾಯಕರು, ಪ್ರಭಾವಿ ಹೋರಾಟಗಾರ ಮತ್ತು ನಿಮ್ಮ ಕಿಡಿ ಅನ್ನತಕ್ಕಂತ ಪತ್ರಿಕೆ ಸಂಪಾದಕರು, ನಿಮ್ಮ ಕಿಡಿ ಒಂದು ಪತ್ರಿಕೆ ಸಂಪಾದಕರಾಗಿರುವಂತಹ ಶ್ರವಣ್ ಕುಮಾರ್ ಡಿ ನಾಯಕರ ಅವರ ಮೇಲೆ ಅವರು ಸಾಕಷ್ಟು ಸುಮಾರು ನೂರಾರು ಜನ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರತಕ್ಕಂಥವರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಅವರ ನಿಜವಾಗಿರ್ತಕ್ಕಂಥ ಜಾತಿಯನ್ನು ಬಯಲಿಗೆಳೆದು ಅವರನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆದರೆ ಈ ಒಂದು ಘಟನೆ ಏನಾಗಿದೆ ಅಂದರೆ, ಮೂರನೇ ತಾರೀಕಿಗೆ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಚಂದಾಪುರ ಗ್ರಾಮ ಅಂತ ಬರ್ತದೆ, ಆ ಚಂದಾಪುರ ಗ್ರಾಮದಲ್ಲಿ ಮಾಣಿಕ್ಯಪ್ಪ ಅನ್ನತಕ್ಕಂಥ ಆತ ಅನಾರೋಗ್ಯದಿಂದ ಹೃದಯಾಘಾತದಿಂದ ಸತ್ತಿದ್ದಾರೆ. ಆತನ ಮಗಳಾಗಿರ್ತಕ್ಕಂಥ ಮೀನಾಕ್ಷಿ ಅವರು ಏನು ಮಾಡಿದ್ದಾರೆ ಅಂತಂದ್ರೆ, ಗೊಂಡ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ, ನಕಲಿ ಗೊಂಡ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ. ಅವರ ಮೂಲ ದಾಖಲೆಗಳು ಏನಿದ್ದಾವೆ ಪರಿಶೋಧನೆ ಮಾಡಿ ನಮ್ಮ SC ST ಒಂದು ನಕಲಿ ಜಾತಿಗಳ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರವಣ್ ಕುಮಾರ್ ನಾಯಕರವರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮಾಹಿತಿಯನ್ನು ಸಂಗ್ರಹಿಸಿ ಅವ್ರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಜಿಲ್ಲಾ ಪರಿಶೀಲನಾ ಸಮಿತಿಗೆ ಆ ಎಲ್ಲ ಒಂದು ದಾಖಲೆಗಳನ್ನು ಒದಗಿಸಿ ಅದು ಸುಳ್ಳು ಜಾತಿ ಪ್ರಮಾಣ ಪತ್ರ ಅನ್ನತಕ್ಕಂಥ ಸಾಬೀತುಪಡಿಸಿದಾಗ ಆಗ ಏನಾಗಿದೆ ಅಂದ್ರೆ, ಅವರು ನಿನ್ನ ಮೇಲೆ ನೌಕರಿ ಹೋಗ್ತದ, ನಾನು ಏನು ಮಾಡಬೇಕಾಗತಕ್ಕಂಥ ಗೊಂದಲ ಮೂಡಿರ್ತಕ್ಕಂಥ ಮೀನಾಕ್ಷಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಅದೇ ಸಂದರ್ಭದಲ್ಲಿ ತಂದೆ ಹೃದಯಾಘಾತದಿಂದ ಸತ್ತೋಗಿದ್ದಾರೆ. ಇದು ಕಾಗೆ ಕೂಡ ಕೊಲ್ಲೆ ಮುರಿಯೋದಕ್ಕಂತ ಹೇಳ್ತಾ ಇದ್ವಲ್ಲ, ಆ ರೀತಿಯಾಗಿರ್ತಕ್ಕಂಥ ಘಟನೆ ಇದು. ಅದು ಏನಾಗಿದೆ ಅಂದ್ರೆ, ಅವರ ತಂದೆ ಸತ್ತುಗಳು ಏನ್ ಮಾಡ್ಯಾರ, ಇಲ್ಲ ನಮ್ಮ ತಂದೆ ನನ್ನ ನೌಕರಿ ಸಲ ನೌಕರಿ ಹೋಗ್ತದ ಅಂತ ಅಂತಕ್ಕಂಥ ಭಾವನೆಯಿಂದ ಆತ ಮಾನಸಿಕವಾಗಿ ಕುಗ್ಗಿ ಹೋಗಿ ಹೃದಯಾಘಾತದಿಂದ ಸತ್ತಿದ್ದಾನೆ. ಇದು ಸತ್ತಿರ್ತಕ್ಕಂಥ ಕಾರಣ ಯಾರಂದ್ರೆ, ಶ್ರವಣ್ ಕುಮಾರ್ ಡಿ ನಾಯಕರೇ ಕಾರಣ ಅಂತ ಇವತ್ತು ಹೋರಾಟಗಳನ್ನು ಮಾಡಿದ್ದಾರೆ. ಚಿಂಚೋಳಿಯಲ್ಲಿ ಶವವನ್ನು ಇಟ್ಟು ಹೋರಾಟ ಮಾಡಿರ್ತಕ್ಕಂಥ, ಚಿಂಚೋಳಿಯಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ, ಜೇವರಿಗೆಯಲ್ಲಿ ಹೋರಾಟ ಮಾಡಿದ್ದಾರೆ, ಗುಲ್ಬರ್ಗದಲ್ಲಿ ಹೋರಾಟ ಮಾಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಬಗ್ಗಿ ಅಲ್ಲಿರ್ತಕ್ಕಂಥ ಚಿಂಚೋಳಿಯಲ್ಲಿರ್ತಕ್ಕಂಥ ಒಂದು ಇಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯ ಅಲ್ಲಿ ಮಾನ್ಯ CP ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈತನ ವಿರುದ್ಧ ಗುನ್ನೆಯನ್ನು ದಾಖಲಿಸಿದ್ದಾರೆ, ಕೇಸನ್ನು ದಾಖಲಿಸಿದ್ದಾರೆ. ಅದೇ ರೀತಿಯಾಗಿ ಸ್ಟೇಷನ್ ಬಾಜಿಯ ಗುಲ್ಬರ್ಗದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಆತನ ಮೇಲೆ ಜೀವ ಬೆದರಿಕೆ, ಕೊಲೆ ಬೆದರಿಕೆ, ಆನಂತರ ದಬ್ಬಾಳಿಕೆ, ದೌರ್ಜನ್ಯ, ಮಾನಸಿಕ ಹಿಂಸೆ ಅಂತಕ್ಕಂಥದ್ದನ್ನು ಹಲವಾರು ಪ್ರಕರಣಗಳನ್ನು ಹಾಕಿ ಆತನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಏನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಶ್ರವಣ್ ಕುಮಾರಿಗೂ ಮತ್ತು ಆ ಸತ್ತಿರ್ತಕ್ಕಂಥ ವಯೋವೃದ್ಧನಾಗಿರ್ತಕ್ಕಂಥ ಮಾಣಿಕ್ಯಪ್ಪನಿಗೂ ಶ್ರವಣ್ ಕುಮಾರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೋಟ್, ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.